ಎಸ್ಪಿ ಬಾಲಸುಬ್ರಹ್ಮಣ್ಯಂ ಭಾರತೀಯ ಚಿತ್ರರಂಗದ ಖ್ಯಾತ ಗಾಯಕ. ದಕ್ಷಿಣ ಭಾರತೀಯ ಚಿತ್ರರಂಗದ ಎಲ್ಲಾ ಭಾಷೆಯ ಜೊತೆಗೆ ಉತ್ತರ ಭಾರತದ ಅನೇಕ ಭಾಷೆಗಳಲ್ಲೂ ದಾಖಲೆಯ ಹಾಡು ಹಾಡಿರೋ ಲೆಜೆಂಡರಿ ಗಾಯಕ ಎಸ್ಪಿಬಿ. ವಿಶೇಷ ಅಂದ್ರೆ ಎಸ್ಪಿಬಿ ಇದುವರೆಗೂ ಸ್ಯಾಂಡಲ್ವುಡ್ ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಧ್ವನಿ ನೀಡಿಲ್ಲ. ಆದ್ರೆ ಈಗ ಅಪ್ಪು ಮತ್ತು ಎಸ್ಪಿಬಿ ಕಾಂಬಿನೇಷನ್ ನೋಡೋ ಅವಕಾಶ ಅಭಿಮಾನಿಗಳ ಪಾಲಿಗೆ ಒಲಿದು ಬಂದಿದೆ. ಹೌದು, ಇದೇ ಮೊದಲ ಬಾರಿಗೆ ಪುನೀತ್ ಹೆಜ್ಜೆ ಹಾಕೋ ಹಾಡಿಗೆ ಎಸ್ಪಿಬಿ ಹಾಡ್ತಾ ಇದ್ದಾರೆ. ಇದು ಚಿತ್ರತಂಡಕ್ಕೆ ಮತ್ತು ಅಭಿಮಾನಿಗಳಿಗೆ ತುಂಬಾ ಸ್ಪೆಷಲ್. ಎಸ್ಪಿಬಿ ಹಾಡ್ತಾ ಇರೋದು ಪುನೀತ್ ನಿರ್ಮಾಣದಲ್ಲಿ ಮೂಡಿ ಬರ್ತಾ ಇರೋ ಮಾಯಾ ಬಜಾರ್ ಚಿತ್ರಕ್ಕೆ. ನಿರ್ದೇಶಕ ರಾಧಾಕೃಷ್ಣ ರೆಡ್ಡಿ ಸಾರಥ್ಯದಲ್ಲಿ ಮೂಡಿ ಬರ್ತಾ ಇರೋ ಮೊದಲ ಸಿನಿಮಾ ಇದು. ಈ ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಒಂದು ವಿಶೇಷ ಹಾಡಿನಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಪುನೀತ್ ಹೆಜ್ಜೆ ಹಾಕ್ತಾ ಇರೋ ಈ ಸಿನಿಮಾದ ಹಾಡಿಗೆ ಎಸ್ಪಿಬಿ ಧ್ವನಿ ಹಾಕಿದ್ದಾರೆ. ಚಿತ್ರದ ಈ ಹಾಡು ರೆಟ್ರೋ ಶೈಲಿಯಲ್ಲಿ ಮೂಡಿ ಬರಲಿದೆಯಂತೆ. ಈ ಹಾಡಿಗೆ ಖ್ಯಾತ ನಿರ್ದೇಶಕ ಯೋಗರಾಜ್ ಭಟ್ ಸಾಹಿತ್ಯ ರಚಿಸಿದ್ದಾರೆ. ಮಿಥುನ್ ಮುಕುಂದನ್ ಸಂಗೀತ ಸಂಯೋಜನೆಯಲ್ಲಿ ಈ ಹಾಡು ಮೂಡಿ ಬರ್ತಾ ಇದೆ. ಎಸ್ಪಿಬಿ ಮತ್ತು ಪುನೀತ್ ಕಾಂಬಿನೇಷನ್ ನಲ್ಲಿ ಮೂಡಿ ಬರ್ತಾ ಇರೋ ಈ ಬಹು ನಿರೀಕ್ಷೆಯ ಹಾಡಿನ ರಿಲೀಸ್ ಡೇಟ್ ಕೂಡ ಫಿಕ್ಸ್ ಆಗಿದೆ. ಚಿತ್ರದ ಲಿರಿಕಲ್ ವಿಡಿಯೋ ಇದೇ ತಿಂಗಳು 17ಕ್ಕೆ ಬಿಡುಗಡೆಯಾಗ್ತಿದೆ.